ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದ ಜೋಡಿ ರಸ್ತೆಗಿರುವ ಸಂದೀಪ್ ಮೊಬೈಲ್ ಅಂಗಡಿಯ ಹಿಂಬದಿ ಗೋಡೆ ಕುರಿದು ಕಳ್ಳತನಕ್ಕೆ ಯತ್ನಿಸಿರುವ ಘಟನೆ ನಡೆದಿದೆ. ನಗರದ ಜೋಡಿ ರಸ್ತೆಯಲ್ಲಿನ ಸಂದೀಪ್ ಮೊಬೈಲ್ ಅಂಗಡಿಗೆ ಕನ್ನ ಹಾಕಲು ಕ್ರೀಡಾಂಗಣದ ಒಳ ನುಗ್ಗಿ ಅಂಗಡಿ ಹಿಂಬದಿಯಲ್ಲಿ ಗೋಡೆ ಕೊರೆದಿದ್ದಾರೆ. ಆದರೆ ಒಳಗೆ ಮತ್ತೊಂದು ಸಿಮೆಂಟ್ ಬ್ರಿಕ್ಸ್ಗಳಿಂದ ಕೂಡಿದ್ದ ಗೋಡೆ ಇದ್ದ ಕಾರಣ ಕಳ್ಳರಿಗೆ ಹಿನ್ನಡೆ ಉಂಟಾದ ಕಾರಣ ವಾಪಸ್ಸಾಗಿದ್ದಾರೆ. ಇನ್ನು ಇದೇ ಅಂಗಡಿಗೆ ಈ ಹಿಂದೆಯೂ ಒಂದು ಬಾರಿ ಕಳ್ಳರು ಗೋಡೆ ಕೊರೆದು ನಗದು ಮೊಬೈಲ್ಗಳನ್ನು ದೋಚಿದ್ರು. ಕ್ರೀಡಾಂಗಣಕ್ಕೆ ಬೆಳಗಿನ ಜಾವ ವಾಯುವಿಹಾರಕ್ಕೆ ಬರುವ ವಿಹಾರಿಗಳು ನೋಡಿ ಅಂಗಡಿಯ ಮಾಲೀಕರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಇನ್ನು ಕ್ರೀಡಾಂಗಣಕ್ಕೆ ರಾತ್ರಿ ವೇಳೆ ಯಾವುದೇ ರೀತಿಯ ಭದ್ರತೆ ಇಲ್ಲ, ಸಿಸಿ ಕ್ಯಾಮೆರಾ ವ್ಯವಸ್ಥೆ ಇಲ್ಲ. ಇದರಿಂದ ಇಂತಹ ಘಟನೆಗಳು ನಗರದಲ್ಲಿ ಆಗಿಂದಾಗ್ಗೆ ನಡೆಯುತ್ತಲೇ ಇವೆ.